ಬಿಗ್ ಬಾಸ್ ಎನ್ನುವ ಹೆಸರು ಸಾಕು ಜನರಲ್ಲಿ ಒಂದು ಹೈಪ್ ಕ್ರಿಯೇಟ್ ಆಗುತ್ತೆ ಬಿಗ್ ಬಾಸ್ ನಲ್ಲಿ ಏನೇ ಬದಲಾವಣೆ ಆದ್ರೂ ಅದು ಬೇಗ ಸುದ್ದಿಯಲ್ಲಿ ಬರುತ್ತೆ ಜನರು ಬಿಗ್ ಬಾಸ್ ಕಾರ್ಯಕ್ರಮ ಯಾವಾಗ ಆರಂಭವಾಗುತ್ತೋ ಅಂತ ಕಾಯ್ತಾ ಇರ್ತಾರೆ ಕನ್ನಡ ಕಿರುತೆರೆಯಲ್ಲಿ ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡಿರುವಂತಹ ರಿಯಾಲಿಟಿ ಶೋ ಅದುವೇ ಬಿಗ್ ಬಾಸ್ ಹತ್ತು ಗಳನ್ನ ಮುಗಿಸಿರುವಂತಹ ಬಿಗ್ ಬಾಸ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಹನ್ನೊಂದನೇ ಸೀಸನ್ ಅನ್ನ ಆರಂಭ ಮಾಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ನೇತೃತ್ವದಲ್ಲಿ ಮೂಡಿ ಬರಲಿರುವಂತಹ ಈ ಒಂದು ಸೀಸನ್ ನಲ್ಲಿ ಸಾಕಷ್ಟು ಬದಲಾವಣೆ ಮತ್ತು ಹೊಸತನ ಕಾಣಲಿದೆ ಎಷ್ಟು ದಿನ ಅವರು ಬರ್ತಾರೆ ಇವರು ಬರ್ಲಿದ್ದಾರೆ ಅಂತಿದ್ದಂತಹ ಒಂದಿಷ್ಟು ಗಳಿಗೆ ಕ್ಲಾರಿಟಿ ಸಿಗುವಂತಹ ದಿನ ಹತ್ತಿರ ಬಂದಿದೆ ಕಿಚಾ ಸುದೀಪ್ ಬಿಗ್ ಬಾಸ್ ನಡೆಸಿಕೊಡಲು ಕೋಟೆಯಲ್ಲಿ ಸಂಭಾವನೆಯನ್ನ ಪಡಿತಿದ್ದಾರೆ ಅಂತ ಜನರೇ ಲೆಕ್ಕಾಚಾರವನ್ನ ಹಾಕಿಕೊಂಡಿದ್ದಾರೆ ಯಾಕಂದ್ರೆ ಇದುವರೆಗೂ ಎಲ್ಲಿಯೂ ಕೂಡ ಈ ಒಂದು ವಿಚಾರ ರಿವೀಲ್ ಆಗಿರಲಿಲ್ಲ ವೀಕೆಂಡ್ ಮಾತುಕತೆ ನಡೆಸಲು ಬರುವಂತಹ ಸುದೀಪ್ ಅವರು ಧರಿಸಿರುವಂತಹ ಬಟ್ಟೆ ಶೂ ವಾಚ್ ಮತ್ತು ಇನ್ನಿತರ ವಸ್ತುಗಳ ಬೆಲೆ ಲಕ್ಷಕ್ಕೂ ಹೆಚ್ಚಾಗಿರುತ್ತದೆ ಗಂಟು ಗಟ್ಟಲೆ ನಿಂತ್ಕೊಂಡು ಪ್ರತಿಯೊಬ್ಬ ಸ್ಪರ್ಧಿಯ ಹತ್ತಿರನು ಹೋಗಿ ಸಮಸ್ಯೆಗಳನ್ನ ಕೇಳಬೇಕು ಹಾಗೆ ಅದಕ್ಕೆ ಉತ್ತರವನ್ನ ಕೊಡ್ಬೇಕು ಕ್ಲಾರಿಟಿ ಪಡಿಬೇಕು ಅಂದ್ರೆ ಅದೊಂದು ದೊಡ್ಡ ಟಾಸ್ಕ್ ಈ ನಡುವೆ ಸುದೀಪ್ ಯಾವ ಸಿನಿಮಾ ಶೂಟಿಂಗ್ ನಲ್ಲಿ ಇದ್ರೂ ಕೂಡ ವೀಕೆಂಡ್ ಆಗ್ತಾ ಇದ್ದಂತೆ ಬಿಗ್ ಬಾಸ್ ಗೆ ಬರಲೇಬೇಕು ನನ್ನ ತಟ್ಟೆ ಎಷ್ಟು ಅಗಲವಿದೆ ನಾನು ಅಷ್ಟೇ ಊಟವನ್ನ ಮಾಡೋದು ನನ್ನ ಯೋಗ್ಯತೆ ಎಷ್ಟು ಇದೆ ಅಷ್ಟೇ ದುಡಿಯೋದು ಇಲ್ಲಿ ನನ್ನ ಯೋಗ್ಯತೆ ಏನಿದೆ ಅಂತ ನೀವು ಕೇಳ್ಬೇಕು ಅಂತ ಕಿಚ್ಚ ಸುದೀಪ್ ಅವರು ಉತ್ತರವನ್ನ ನೀಡಿದ್ದಾರೆ ಸಂಭಾವನೆ ರಿವೀಲ್ ಮಾಡಿದ್ರೆ ಏನಾಗುತ್ತೆ ಅಂತ ಪತ್ರಕರ್ತರು ಮತ್ತೆ ಪ್ರಶ್ನೆಯನ್ನ ಕೇಳ್ತಾರೆ ಅದಕ್ಕೆ ಸುದೀಪ್ ಅವರು ಇದು ಹೊಸ ಅಧ್ಯಾಯ ಅಂತ ಹೇಳಿ ನಗ್ತಾರೆ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹ ವಿಚಾರ ಏನು ಅಂದ್ರೆ ಪ್ರತಿಯೊಬ್ಬರಿಗೂ ಮಾರ್ಕೆಟ್ ಇರುತ್ತದೆ ನಾನು ಏನು ದುಡಿಬೇಕು ಅನ್ಕೊಂಡಿದ್ದೀನಿ ಅದನ್ನ ಇಪ್ಪತ್ತೆಂಟು ವರ್ಷ ಇಂಡಸ್ಟ್ರಿಯಲ್ಲಿ ತೆಗೆದುಕೊಂಡಿದ್ದೀನಿ ಹತ್ತು ವರ್ಷ ಬಿಗ್ ಬಾಸ್ ನಲ್ಲಿ ತೆಗೆದುಕೊಂಡಿದ್ದೀನಿ ಆದ್ರೂ ಚೆನ್ನಾಗಿ ದುಡಿತಿದ್ದೀನಿ ತಾನೆ ಅಂತ ಸುದೀಪ್ ಅವರು ಉತ್ತರವನ್ನ ನೀಡಿದ್ದಾರೆ ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳ ವಿಚಾರವಾಗಿ ಹಲವಾರು ವಿಡಿಯೋಗಳು ವೈರಲ್ ಆಗ್ತಾ ಇತ್ತು ಬಿಗ್ ಬಾಸ್ ಗೆ ಬರುವ ಸೆಲೆಬ್ರಿಟಿಗಳ ಹೆಸರುಗಳನ್ನ ಜನರು ಬೇಕಾಬಿಟ್ಟಿಯಾಗಿ ಪ್ರಚಾರವನ್ನ ಮಾಡ್ತಾ ಇದ್ರು ಆದ್ರೆ ಈಗ ಅದಕ್ಕೆಲ್ಲ ತೆರೆ ಬಿದ್ದಿದೆ ಬಿಗ್ ಬಾಸ್ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಫಿನಾಲಿಯಲ್ಲಿ ಸ್ಪರ್ಧಿಗಳ ರಿವೀಲ್ ಆಗ್ತಾ ಇದ್ದಾರೆ ಅದೂ ಕೂಡ ಕೆಲವು ಸ್ಪರ್ಧಿಗಳು ಮಾತ್ರ ರಿವೀಲ್ ಆಗ್ತಾರೆ ಎನ್ನುವಂತಹ ಮಾಹಿತಿಯನ್ನ ಆಯೋಜಕರು ಹಂಚಿಕೊಂಡಿದ್ದಾರೆ ಶನಿವಾರದಂದು ಹಲವು ಸ್ಪರ್ಧಿಗಳು ಶೋ ಮುಂಚೆಯೇ ರಿವೀಲ್ ಆಗುತ್ತಾರೆ ಮೊಟ್ಟ ಮೊದಲ ಬಾರಿಗೆ ವಿಭಿನ್ನ ರೀತಿಯಲ್ಲಿ ಸ್ಪರ್ಧಿಗಳ ಹೆಸರನ್ನ ರಿವೀಲ್ ಮಾಡಲಾಗುತ್ತೆ ಶೋ ಮುಂಚೆಯೇ ವೀಕ್ಷಕರ ವೋಟಿಂಗ್ ಮೂಲಕ ಹಲವು ಸ್ಪರ್ಧಿಗಳು ಮನೆಯೊಳಗೆ ಬರ್ತಾರೆ ಎನ್ನುವುದನ್ನ ಪ್ರಾಯೋಜಕರು ಹೇಳಿಕೊಂಡಿದ್ದಾರೆ